ನಮಸ್ಕಾರ, ಡಾಕ್ಟರ್ ತರಂಪಳ್ಳಿ ಸುರೇಂದ್ರ ಪಾದ್ಯನು ಬೆಂಗಳೂರಿಂದ ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಿದ್ದಾನೆ. ಇದು ನಮ್ಮ ಆಸ್ಟ್ರೋ ಗುರು ಡಾಕ್ಟರ್ ಆ್ಯಂಡ್ ಪ್ರೊಫೆಸರ್ ಟಿ ಎಸ್ ಶೇಷನ್ರವರ ಒಂದು ಮೆಥಡಾಲಜಿ. ಅದನ್ನು ನಾನು ಸ್ವಲ್ಪ ಜೀರ್ಣ ಮಾಡಿಸ್ಕೊಂಡು ನಿಮಗೆ ನಾನು ಶೇರ್ ಮಾಡಬೇಕಂತ ಮಾಡಿದ್ದೇನೆ. ಭಾವಮಧ್ಯ ನಮಾಂಶ ನಮ್ಮ ಗಡಬಡ ಪಂಡಿತರ ಜಾತ್ರದಲ್ಲಿ ಹುಟ್ಟಿದ ತಾರೀಕು 7/10/1952 1952 ಆಯಿತಾ. ಹುಟ್ಟಿದ ಸಮಯ 23:45 ಅಂದರೆ ರಾತ್ರಿ 12:43 ನಮ್ಮ 45 ನಿಮಿಷ. ಹುಟ್ಟಿದ ಸ್ಥಳ ಉಡುಪಿ ಕೃಷ್ಣನ ಜನ್ಮಕ್ಷೇತ್ರ. ಇಲ್ಲಿ ಮಿಥುನ ಲಗ್ನ ಬರ್ತದೆ. ಕೇತು 2ನೇ ಮನೆಯಲ್ಲಿಂದ ಕರ್ಕದಲ್ಲಿ. ಸೂರ್ಯ ಬುಧ ರವಿ ಅಲ್ಲ, ಶನಿ ಕನ್ಯಾದಲ್ಲಿ, ಶುಕ್ರ ಮಾತ್ರ ಭಾವಕುಂಡದಲ್ಲಿ ಆಯಿತಾ. ಶುಕ್ರ ಮಾತ್ರ ತುಲಾದಲ್ಲಿ, ಮಂಗಲ್ ವೃಶ್ಚಿಕದಲ್ಲಿ, ರಾಹು ಮಕರದಲ್ಲಿ, ವಕ್ರಿ ಗುರು ಮೇಷದಲ್ಲಿ, ಚಂದ್ರ ವರ್ಗೋತ್ತಮ ವೃಷಭದಲ್ಲಿ. ಅದೇ ನಮ್ಮ ಲಗ್ನಕುಂಡಲಿಯಲ್ಲಿ ಮಿಥುನ ಲಗ್ನ, ಕರ್ಕದಲ್ಲಿ ಕೇತು, ಕನ್ಯಾದಲ್ಲಿ ಸೂರ್ಯ ಮತ್ತು ಶನಿ, ಪಿತೃಶಾಪ ಉಂಟು. ಶುಕ್ರ ಮತ್ತು ಬುಧ ಲಕ್ಷ್ಮೀನಾರಾಯಣ ಯೋಗ ಪಂಚಮದಲ್ಲೂ ಉಂಟು. ಆಮೇಲೆ ಚಂದ್ರ ಇದು ಮಂಗಲ್ 7ನೇ ಮನೆಯಲ್ಲಿದ್ದಾನೆ, ರಾಹು 8ರಲ್ಲಿದ್ದಾನೆ, ಗುರು 11ನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ, ಹಾಗೂ ಚಂದ್ರ ವರ್ಗೋತ್ತಮನಾಗಿ ಪರಶುರಲ್ಲಿದ್ದಾನೆ, ಕಾರಣ ರೋಹಿಣಿ ನಕ್ಷತ್ರ. ಅದೇ ನವಾಂಶದಲ್ಲಿ ನೋಡಿದ ಅವಾಗ ನೋಡಿ, ಲಾರಿ ನವಾಂಶ ಹಾಕಿದಾಗ ನನಗೆ ಕುಂಭ ನವಾಂಶ ಬರ್ತದೆ, ಆದರೆ ಇಲ್ಲಿ ಕೆ ಪಿ ನವಾಂಶ ಹಾಕಿದ್ರಿಂದ ಶುಕ್ರ ಲಗ್ನದಲ್ಲಿ ಅಂದರೆ ಮೀನ ಲಗ್ನದಲ್ಲಿ ಮೀನ ಲಗ್ನಾಂಶ ಶುಕ್ರನಿದ್ದಾನೆ, ಕೇತು ಕುಂಭದಲ್ಲೇ ಇದ್ದಾನೆ. ಮಂಗಲ ಮತ್ತು ಚಂದ್ರ 3ನೇ ಮನೆ, ಶೌರ್ಯದ ಮನೆ, ಕಮ್ಯುನಿಕೇಷನ್ ಮನೆ ಆದಂಥ 3ನೇ ಮನೆ ವೃಷಭದಲ್ಲಿದ್ದಾನೆ. ಸೂರ್ಯ ಕರ್ಕದಲ್ಲಿದ್ದಾನೆ ಆಯಿತಾ. ರೋಗಕಾರಕ ಅಂದರೆ 6ನೇ ಮನೆ ಅಧಿಪತಿ, ಇದರಲ್ಲಿ ಅವನು ಆರೋಗ್ಯಕಾರಕ ಕೂಡ ಆಯಿತಾ. ರಾಹು ಮತ್ತು ಶನಿ ಸಿಂಹದಲ್ಲಿದ್ದಾರೆ. ಆಮೇಲೆ ಬುಧನು ಲಿಬ್ರಾದಲ್ಲೇ ಇದ್ದಾನೆ, ತುಲಾದಲ್ಲೇ ಇದ್ದಾನೆ. ವಕ್ರಿ ಗುರು ಭಾಗ್ಯದಲ್ಲಿದ್ದಾನೆ, ಲಗ್ನಾಂಶದಿಂದ ಭಾಗ್ಯದಲ್ಲಿದ್ದಾನೆ ಆಯಿತಾ. ಆಮೇಲೆ ನಿಮಗೆ ನಕ್ಷತ್ರಗಳ ಪಟ್ಟಿ ಇಲ್ಲಿ ಕೊಟ್ಟಿದ್ದೇನೆ. ಇದೇನು ಹೊಸ ಕುಂಡಲಿ ಅಲ್ಲ ಆಯಿತಾ. ಈಗ ಇದೇ ಇಂಪಾರ್ಟೆಂಟ್, ಇಲ್ಲಿ ನೋಡಿ, ಭಾವ ಮಧ್ಯ ನವಾಂಶ ಹೇಗೆ ಹಾಕಿದ್ದೇನೆ ಅಂತ ನೀವು ಕೇಳ್ಬೋದು. ಇದಕ್ಕೊಂದು ಏನಂದರೆ ಒಂದು ಸೂತ್ರ ಹೇಳ್ತೇನೆ ನಿಮಗೆ. ಇದು ನಮ್ಮ ಡಿಗ್ರಿ ಎಷ್ಟು ಹೇಳಿ, ಲಗ್ನದ ಡಿಗ್ರಿ 16:40 ಅಂದರೆ 16:40 16:40 ಒಂದನೇ ಭಾವ ಬರ್ತದೆ. 2ನೇ ಭಾವ 16:40 16:40 3ನೇ ಭಾವ ಹಾಗೆ ಎಲ್ಲ ಭಾವದಲ್ಲಿ ಅಂದರೆ ಈಕ್ವಲ್ ಡಿಗ್ರಿ ಹೌಸಸ್ ಅಂತ ಹಾಕಿರ್ತವೆ ಮಧ್ಯ. ಈ 16:40 16:40 ಭಾವ ಮಧ್ಯೆ ಎಲ್ಲಿ ಬರ್ತದೆ ಅಂದರೆ ಇದೇನು ಹೇಳಿದ್ದಾರೆ, ಮೊದಲನೇ ಭಾವದ ಮಧ್ಯೆ ನವಾಂಶ. 16:40 16:40 ಅಂದರೆ ಏನಾಯಿತು, ಆವಾಗ 30 ಡಿಗ್ರಿ ಬರಬೇಕು. ಆದರೆ 30 ಈ ಒಂದನೇ ಭಾವ ಅಂದರೆ ಮಿಥುನ, ಮಿಥುನಕ್ಕೆ 30 ಡಿಗ್ರಿ ಅಂದರೆ 16:40 12 20 13 20 ಸೇರಿಸಿದರೆ 30 ಡಿಗ್ರಿ ಆಯಿತು. 13 20ಕ್ಕೆ ಮತ್ತೆ 5 ಡಿಗ್ರಿ ಅಂದರೆ 15 ಡಿಗ್ರಿ ಅದು ಮಧ್ಯೆ ಬರ್ತದೆ. ಅಂದರೆ ಏನಾಯಿತು, 16:40 1/5 ಅಲ್ವಾ. 16:40 16:40ಕ್ಕೆ 13 20 ಸೇರಿಸಿ, ಆವಾಗ 30 ಡಿಗ್ರಿ ಅಂದರೆ ಕಂಪ್ಲೀಟ್ ಆಯ್ತು, ಮಿಥುನ ಕಂಪ್ಲೀಟ್ ಆಯ್ತು. 5 ಡಿಗ್ರಿ ಕರ್ಕ 5 ಡಿಗ್ರಿ ಕರ್ಕ ಅನ್ನೋದು ಮಧ್ಯ ನವಾಂಶ, ಭಾವ ಮಧ್ಯ ನವಾಂಶ. ಈ 5 ಡಿಗ್ರಿ ಕರ್ಕವನ್ನು ಎಲ್ಲಿ ಹಾಕುವುದು ಅಂತ ನೋಡಿ. ಈಗ ಇದು ಮಿಥುನ ರಾಶಿ ದ್ಯುಸ್ವಭಾವ ರಾಶಿ, ಗಮನವಿಟ್ಟು ಕೇಳಿ ನಾನು ಹೇಳ್ತೇನೆ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿ, ಆವಾಗ ದ್ವಿಸ್ವಭಾವ ರಾಶಿಗೆ ನವಾಂಶ ಹಾಕುವುದು ಹೇಗಂದರೆ, ನೆಕ್ಸ್ಟ್ ಚರರಾಶಿ ಯಾವುದು, ತುಲಾ ಬರ್ತದೆ 5ನೇ ಮನೆ. ದ್ವಿಸ್ವಭಾವದ ದ್ವಿಸ್ವಭಾವ ರಾಶಿಯಿಂದ 5ನೇ ಮನೆಯಾದ ತುಲಾದಿಂದ ನೀವು ನವಾಂಶ ಎಣಿಸ್ಬೇಕು. ಅಂದರೆ ಏನಾಯ್ತು, ಮೊದಲು 3 ಡಿಗ್ರಿ 5 ಡಿಗ್ರಿಯಲ್ಲಿ 3:20 ತುಲಾ ಆಯಿತು. ಆಮೇಲೆ ಉಳಿದದ್ದು 1:40 ಅದು ವೃಶ್ಚಿಕದಲ್ಲಿ ಬೀಳ್ತದೆ.
ಆಯ್ತಾ. ಅದೇ ರೀತಿ ಎರಡನೇ ಭಾವ ಮಧ್ಯ ಅದು 5 ಡಿಗ್ರಿ, ಅದನ್ನು ಎಲ್ಲಿ ಹಾಕ್ಬೋದು? ಕರ್ಕ ರಾಶಿ. ಕರ್ಕ ಅಂದರೆ ಚಾರ, ಅಲ್ಲಿಂದಲೇ ಶುರು. ಅಂದರೆ ಏನಾಯಿತು? ಸಿಂಹಕ್ಕೆ ಬಿತ್ತು. ಮೂರನೇದು ಸ್ಥಿರ ರಾಶಿ. ಮೂರನೇದು 5 ಡಿಗ್ರಿ ಎಲ್ಲಿ ಹೋಗ್ತದೆ? ಸ್ಥಿರ ರಾಶಿಗೆ 9ನೇ ಮನೆ. ಇಲ್ಲಿಂದ 9ನೇ ಮನೆ ಅಂದರೆ ಮೇಷ ಆಯಿತು. ಮೇಷದಿಂದ 2 ಅಂದರೆ ವೃಷಭದಲ್ಲಿ ಬೀಳ್ತದೆ. ಹಾಗಾದರೆ 4ನೇ ಮನೆ, 4ನೇ ಭಾವ, ಅಲ್ಲಿ ಕೂಡ ಮಧ್ಯಾಹ್ನ BMN ಭಾವ ಮಧ್ಯಾಹ್ನ ಅಂಶ ಯಾವುದು? 5 ಡಿಗ್ರಿ. 5 ಡಿಗ್ರಿ ಕನ್ಯಾಲಗ್ನ, ಕನ್ಯಾ ರಾಶಿ ಅಂದರೆ ದ್ವಿಸ್ವಭಾವ. 5ನೇ ಅಂದರೆ ಅಲ್ಲಿಂದ 5 ಅಂದರೆ ಮಕರ ರಾಶಿ ಚರ ಆಗ್ತದೆ. ಅಲ್ಲಿಂದ ಶುರು ಅಂದರೆ ಕುಂಭಕ್ಕೆ ಬಿತ್ತು. ಮತ್ತೆ ತುಲಾ. ತುಲಾ ಅಂದರೆ ಏನು? ಚರರಾಶಿ. ಚರರಾಶಿ ಅಂದರೆ ಅಲ್ಲಿಂದಲೇ ಶುರು ಅಂದರೆ 5 ಡಿಗ್ರಿ ಎಂಬುದು ಮತ್ತೆ ವೃಶ್ಚಿಕಕ್ಕೆ ಬರ್ತು. ಆಮೇಲೆ ವೃಶ್ಚಿಕ ಸ್ಥಿರ ರಾಶಿ 9ನೇ ಭಾವ, ಕರ್ಕದಿಂದ ಶುರು ಅಂದರೆ ಸಿಂಹಕ್ಕೆ ಬಂತು. ನೋಡಿ, ಅದನ್ನೇ ಇಲ್ಲಿ ಹಾಕಿದ್ದ. ಇಲ್ಲಿ ನೋಡಿ, ಫಸ್ಟ್ ಭಾವ BMN ಫಾಲ್ಸ್ ಇನ್ ಸ್ಕಾರ್ಪಿಯೋ ಅಂತ ಹಾಕಿದ್ದೇನೆ. 2ನೇ ಭಾವ ಮಧ್ಯಾಹ್ನವಾಂಶ ಸಿಂಹ, 3ನೇ ಭಾವ ಮಧ್ಯಾಹ್ನವಾಂಶ ವೃಷಭ, 4ನೇ ಭಾವ ಮಧ್ಯಾಹ್ನವಾಂಶ ಕುಂಭ. ಹೀಗೆ ಹೋಗ್ತಾ ಇರುತ್ತೆ ಅಂದರೆ ಮೂರು ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ ನಾನು ಹಾಕಿದೆ ನೋಡಿ, ಮೀನದಲ್ಲಿ 2, 6, 10 ಬರ್ತದೆ. ಅಂದರೆ ಏನಾಯಿತು? 2ನೇ ಭಾವ ಮಧ್ಯಾಹ್ನವಾಂಶ, 6ನೇ ಭಾವ ಮಧ್ಯಾಹ್ನವಾಂಶ, 10ನೇ ಭಾವ ಮಧ್ಯಾಹ್ನವಾಂಶ. ಅಂದರೆ ಏನು? 10 ಅಂದರೆ ಪ್ರೊಫೆಷನ್, 6 ಅಂದರೆ ಋಣ ರೋಗ ರಿಪು, 2 ಅಂದರೆ ಧನ ಕುಟುಂಬ. ಆಮೇಲೆ ಮಿತ್ರದಲ್ಲಿ 1, 5, 9 ಬರ್ತದೆ. ಅಂದರೆ ಲಗ್ನಭಾವ, ಪಂಚಮ ಭಾವ, ಪಿತೃಭಾವ ಅಥವಾ ಭಾಗ್ಯಭಾವ ಬರ್ತದೆ. ಆಮೇಲೆ ಕನ್ಯಾದಲ್ಲಿ ನೋಡಿ, 4, 8, 12 14 ಅಂದರೆ ಸುಖಭಾವ, ಅಷ್ಟಮಭಾವ ಹಾಗೂ ವ್ಯಯಭಾವ ಅಥವಾ ಫಾರಿನ್ ಹೋಗುವುದಕ್ಕೆ. ಇಲ್ಲಿ ಧನುರಲ್ಲಿ 3, 7, 11 ಬಂತು. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಭಾವ ಮಧ್ಯ ನವಾಂಶ ಅಂದರೆ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಪುಷ್ಕರಾಮ ನವಾಂಶ ಇದ್ದ ಹಾಗೆ ಅಥವಾ ವರ್ಗೋತ್ತಮ ಇದ್ದ ಹಾಗೆ, ಆಯಿತಾ. ಪುಷ್ಕರಾಂಶ ಅಂದರೆ ಒಳ್ಳೆಯ ನವಾಂಶ ಅಂತ, ಒಳ್ಳೆಯ ಅಂಶ ಅಂತ ಹೇಳಿ. ಅದೇ ರೀತಿಯಲ್ಲಿ ಭಾವ ಮಧ್ಯ ಕೂಡ ನಿಮಗೆ ಒಳ್ಳೊಳ್ಳೆ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಈಗ ಒಂದು ನೋಡೋಣ, 10ನೇ ಭಾವ, 10ನೇ BMN ಈ ಸ್ಪೈಸಸ್, ಆಯಿತಾ, ಅರ್ಥ ಆಯ್ತಾ? 10ನೇ ಭಾವ ನಿಮ್ಗೆ ತೋರಿಸಿದ್ದೇನೆ. 10ನೇ ಭಾವ ಮಧ್ಯಾಹ್ನವಾಂಶ ಮೀನರಾಶಿ ಆಗಿದ್ದು, ಮೀನರಾಶಿಯಲ್ಲಿ ಶುಕ್ರನು ಉಪಸ್ಥಿತನಾಗಿದ್ದಾನೆ. ಶುಕ್ರನೇ ಯಾರು? 5ನೇ ಮನೆ ಅಧಿಪತಿ. ಅಥವಾ ಇಲ್ಲಿ ಲಗ್ನಾಂಶದಿಂದ 8ನೇ, ಆಯಿತಾ, ಲಗ್ನಾಂಶದಿಂದ 8ನೇ ಭಾವದ ಅಧಿಪತಿ ಹಾಗೂ 3ನೇ ಭಾವದ ಅಧಿಪತಿ ಆಗಿ ಲಗ್ನಾಂಶದಲ್ಲಿ ಕೂತಿದ್ದಾನೆ, ಆಯಿತಾ. ಅವನ 2ನೇ ಮೀನದಿಂದ 2ನೇ, ನೀವು ಇಲ್ಲಿ ನೋಡ್ಬೇಕು ಯಾವುದು, ಇಲ್ಲಿ ನೋಡಿ, ಮೀನದಿಂದ 2ನೇ ಮನೆ ಯಾವುದು? ಮೇಷ. ಮೀನ ಲಗ್ನಾಂಶ, 2ನೇ ಮನೆ ಮೇಷ. ಅದಕ್ಕೆ ಮರ್ಕ್ಯುರಿ ನೋಡ್ತಾ ಇದ್ದಾನೆ. ಯಾರು ಮರ್ಕ್ಯುರಿ? ಯಾರು ಸ್ಪೀಚ್ ಒರೇಟರ್, ಅವನು ನೋಡ್ತಾ ಇದ್ದಾನೆ. 3 ಯಾವುದು? ಶೌರ್ಯ ಹಾಗೂ ಕಮ್ಯುನಿಕೇಷನ್ ಹೌಸ್ ಅಲ್ಲಿ ಯಾರಿದ್ದಾರೆ? ಚಂದ್ರ ಇದ್ದಾನೆ, ಚಂದ್ರ ವರ್ಗೋತ್ತಮನಾಗಿದ್ದಾನೆ, ಕುಜನಿದ್ದಾನೆ. ಆದರೆ ಅದನ್ನು ಯಾರು ನೋಡ್ತಾ ಇದ್ದಾರೆ? ಬೃಹಸ್ಪತಿ ನೋಡ್ತಾ ಇದ್ದಾನೆ. ಅಂದರೆ ಇವರು ಉದ್ಯೋಗದಲ್ಲಿ ಬರೇ ಸ್ಪೀಚ್ ಅಥವಾ ಟೀಚಿಂಗ್ ಉಂಟು ಅಂತ ಅರ್ಥ. ಅದೇ ನೋಡಿ ಮಂಗಲ್, ಬೃಹಸ್ಪತಿ ಮತ್ತು ಮಂಗಲ್ ಅಂದರೆ ರೆಸ್ಪೆಕ್ಟ್ ಫಾಲ್ಸ್ ಆನ್ ಅಟ್ ದೈರ್ ಫೀಟ್. ಹೌದೋ? ಅಂದರೆ ಇವರಿಗೆ ವೃತ್ತಿಯಲ್ಲಿ ಟೀಚಿಂಗೇ ಗತಿ. ನಾನು ಮಾಡಿದ್ದು ಅಷ್ಟೇ, 12 ವರ್ಷಗಳು ಟೀಚಿಂಗ್ ಮಾಡಿಯೇ ಇದ್ದೇನೆ. ಅದರಲ್ಲಿ 7 ವರ್ಷ ನಾನೇ ಒಂದು IT ಇನ್ಸ್ಟಿಟ್ಯೂಟ್ ಬಾಂಬೆಯಲ್ಲಿ ಕಟ್ಟಿ, BIIT ಅಂತೇಳಿ, ದೇನಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮುಂಬೈ. ಅದರಲ್ಲೇ 3,000 ಜನರನ್ನ ಟ್ರೈನಿಂಗ್ ಮಾಡಿದ್ದೇನೆ. ಅದಲ್ಲದೆ ಕಲ್ಕತ್ತಾದ STC ಹಾಗೂ ಡೆಲ್ಲಿ STC ರಿಟೈರ್ಮೆಂಟ್ ಟೈಮಲ್ಲಿ ಹಾಕಿದರು. ಅಲ್ಲಿ ಕೂಡ ಕಲ್ಕತ್ತಾ, ಛತ್ತೀಸ್ಗಢ, ಬಿಹಾರ್, ಆಮೇಲೆ ಡೆಲ್ಲಿಯಲ್ಲಿ ಹರಿಯಾಣ, ಪಂಜಾಬ್, ಆಮೇಲೆ ಮಧ್ಯಪ್ರದೇಶ, UP ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು. ಅದರ ಅರ್ಥ ಏನಾಯಿತು? ಟೀಚಿಂಗ್ ಈಸ್ ಅ ಮಸ್ಟ್. ಮರ್ಕಿರಿ ಯಾರು? ಅಷ್ಟಮಾಧಿಪತಿ. ನೋಡಿ, ಅಷ್ಟಮದಲ್ಲಿ ಕೂತಿದ್ದಾನೆ ಅವ. ಅಷ್ಟಮಾಧಿಪತಿ ಅಲ್ಲ, ಅಷ್ಟಮದಲ್ಲಿ, ಅಷ್ಟಮ ಲಗ್ನಾಂಶದಿಂದ ಅಷ್ಟಮದಲ್ಲಿ ಕೂತಿದ್ದಾನೆ. ಅಷ್ಟಮ ಅಂದರೆ ಏನು? ಸೀಕ್ರೆಟ್ ಹೌಸ್, ಸೀಕ್ರೆಟ್ ನಾಲೆಜ್. ಸೊ ಜ್ಯೋತಿಷ್ಯ, ಜ್ಯೋತಿಷ್ಯದಲ್ಲಿ ನಾನೀಗ ಒಂದು ರೀತಿಯಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ ಹೇಳ್ಬೋದು. ಯಾಕಂದರೆ YouTube ಒಂದು 5,156 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನನಗೊಂದು ಸ್ಥಾನಮಾನ ಉಂಟು. ಈಗ ಎಲ್ಲ ಕಡೆಯಿಂದ ಕರೆಯೂ ಉಂಟು. ಆಮೇಲೆ ನಿನ್ನೆ ತಾನೇ ಇಬ್ಬರು ಬಂದು 6 ಜನ ಜ್ಯೋತಿಷ್ಯಗಾರರಲ್ಲಿ ನನ್ನನ್ನು ಚಾಯ್ಸ್ ಮಾಡಿದಂಥವ್ರು. ಪಾಪ, ಅದರಲ್ಲಿ SK ಜೈನು, ಉದಯ TV SK ಜೈನು ಇದ್ದಾರೆ, ಆರ್ಯವರ್ಧನ್ ಅವರು ನಮ್ಮ ನ್ಯೂಮರಾಲಜಿ ಓಕೆ ಎಕ್ಸ್ಪರ್ಟ್ ಅಂತ ಅವರೇ ಹೇಳ್ಕೊಳ್ತಾರೆ, ಅವರು ಕೂಡ ಇದ್ದಾರಂತೆ. ಅಂಥ 6 ಜನರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ಮನೆಗೆ ಬಂದಿದ್ದಾರೆ. ಮತ್ತು ನನ್ನಲ್ಲಿ ಜ್ಯೋತಿಷ್ಯ ಕೇಳಿ ಭಾಳ ಖುಷಿಯಾಗಿ ಹೊರಟೋದ್ರು. ಯಾಕಂದರೆ ಅವರಿಗೆ
ನಾನು